ನಮಸ್ಕಾರ ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ವಿಶ್ವೇಶ್ವರಯ್ಯನವರು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಬಹಳ ದೊಡ್ಡ ಕಾರ್ಖಾನೆ ಅದು ಅವರು ಎಷ್ಟು ಯೋಚನೆ ಮಾಡಿದರು ಅಂದರೆ ಕೈಗಾರಿಕೆಗಳು ನಮ್ಮ ದೇಶದ ಆರ್ಥಿಕ ಪ್ರಗತಿಗೆ ಕಾರಣ ಅಂತಕ್ಕಂಥ ಭಾವನೆಯನ್ನು ಹೊಂದಿದ್ದಂಥವ್ರು ಹೀಗಾಗಿ ಅಲ್ಲಿ ಕಬ್ಬಿಣದ ಅದುರು ಹೆಚ್ಚಾಗಿ ಸಿಗ್ತಾ ಇದ್ದಿದ್ದನ್ನು ಕಂಡು ಅಲ್ಲಿ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದರು ಆದರೆ ಅವರು ವಿಧಿವಾನರಾಗಿ ನಿವೃತ್ತರಾದ ಮೇಲೆ ಆ ಕಾರ್ಖಾನೆ ಅಧೋಗತಿಗೆ ಇಳಿದಾಗ ಮಹಾರಾಜರ ಒಂದು ಬೇಡಿಕೆಯ ಮೇಲೆ ಅವರ ಒಂದು ಅಪೇಕ್ಷೆಯ ಮೇರೆಗೆ ಅವರು ಅದರ ಅಧ್ಯಕ್ಷರಾಗ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಿಂದ ಇಪ್ಪತ್ತೊಂಬತ್ತರವರೆಗೆ ಆ ಕಾರ್ಖಾನೆ ಅಧ್ಯಕ್ಷರಾಗಿ ಅದನ್ನು ಸುಸ್ಥಿತಿಗೆ ತರ್ತಾರೆ ಅದು ಲಾಭ ಬರುವಂತೆ ಮಾಡ್ತಾರೆ ಕೊನೆಗೆ ಅದಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೇಳಿ ಸ ಅವರು ತೆರಳುತ್ತಾರೆ ಈ ರೀತಿ ಒಂದು ನಷ್ಟದಲ್ಲಿದ್ದಂತಹ ಒಂದು ಕಾರ್ಖಾನೆ ಅತ್ಯುತ್ತಮ ಸ್ಥಿತಿಗೆ ಬರೋದಕ್ಕೆ ಕಾರಣರಾಗಿದ್ದಂಥವರು ವಿಶ್ವೇಶ್ವರಯ್ಯನವರು ಆಮೇಲೆ ಮತ್ತೊಂದು ಘಟನೆ ನಡೆಯುತ್ತೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಅಲ್ಲಿ ಒಂದು ಪೈಪ್ ಫೌಂಡ್ರಿ ಅಂತಕ್ಕಂಥದ್ದು ಈ ಕಬ್ಬಿಣದ ಪೈಪ್ಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ಕಾರ್ಖಾನೆ ಅದರೊಳಗೆ ಒಂದು ಉಪ ಕಾರ್ಖಾನೆ ದುರಾದೃಷ್ಟ ಅಂತಂದರೆ ಅಲ್ಲಿ ತಯಾರು ಮಾಡಿರ್ತಕ್ಕಂತಹ ಪೈಪ್ಗಳು ಹೊರಗಡೆ ಎಲ್ಲೂ ಬಿಕ್ರಿಯಾಗಲ್ಲ ಅವಾಗ ಮತ್ತೆ ನಷ್ಟಕ್ಕೆ ಗುರಿಯಾಗುತ್ತೆ ನಷ್ಟಕ್ಕೆ ಗುರಿಯಾದಾಗ ಸರ್ಕಾರದವರು ಒಂದು ಆಗ್ನೆಯನ್ನು ಮಾಡ್ತಾರೆ ಒಂದು ಸಲಹೆಯನ್ನು ನೀಡ್ತಾರೆ ಆವಾಗ ಆ ಕಾರ್ಖಾನೆಯ ಒಬ್ಬ ಜನರಲ್ ಮ್ಯಾನೇಜರ್ ಆಗಿದ್ದರು ವೆಂಕಟ ನಾರಾಯಣಪ್ಪ ಅಂತ ಆ ವೆಂಕಟ ನಾರಾಯಣಪ್ಪನವರು ಸಹ ಈ ಸರ್ ಅವರ ಆದರ್ಶದಂತೆ ನಡ್ಕಂಡು ಬಂದಂತಹ ಅತ್ಯಂತ ಉತ್ತಮವಾದ ಮತ್ತು ಯಶಸ್ವಿಯಾದ ಒಬ್ಬ ಕೈಗಾರಿಕೋದ್ಯಮಿ ನಾವು ಏನಾದರೂ ಮಾಡಿ ಕಾರ್ಖಾನೆಯನ್ನು ನಷ್ಟದಿಂದ ಪಾರು ಮಾಡಬೇಕು ಅಂತಕ್ಕಂತಹ ಒಂದು ಆಸೆಯನ್ನು ಇಟ್ಟುಕೊಂಡು ಅಲ್ಲಿ ಅವರು ಜನರಲ್ ಮ್ಯಾನೇಜರ್ ಆಗಿರ್ತಾರೆ ಆದರೆ ಅವರ ಕಾಲದಲ್ಲಿ ಈ ಪೈಪ್ಗಳಿಗೆ ಬೇಡಿಕೆ ಕುಸಿದು ಮತ್ತೆ ನಷ್ಟಕ್ಕೆ ಗುರಿಯಾದಾಗ ಕಾರ್ಮಿಕರಿಗೆ ಸಂಬಳ ಕೊಡೋದಕ್ಕೆ ಕೂಡ ಸಾಧ್ಯ ಆಗಲ್ಲ ಅವಾಗ ಸರ್ಕಾರ ಹೇಳುತ್ತೆ ಆ ಪೈಪ್ ಫೌಂಡ್ರಿಯನ್ನು ಮುಚ್ಚಿಬಿಡಿ ಅದು ನಷ್ಟವಾಗಿರ್ತಕ್ಕಂಥದ್ದು ನಮಗೆ ಬೇಕಾಗಿಲ್ಲ ಅಂದು ಆದರೆ ವೆಂಕಟನಾರಾಯಣಪ್ಪನವರು ಸರ್ಕಾರದ ಒಂದು ಸಲಹೆಯನ್ನು ಅವರು ತಕ್ಷಣ ಜಾರಿಗೆ ತರಲ್ಲ ಎಲ್ಲ ಕಾರ್ಖಾನೆಯ ಕಾರ್ಮಿಕರನ್ನು ಒಟ್ಟಿಗೆ ಕೂಡಿಸಿ ಅವರಿಗೆ ಕಾರ್ಖಾನೆಯ ಪರಿಸ್ಥಿತಿಯನ್ನು ವಿವರಿಸ್ತಾರೆ ನೀವೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀರಿ ಆದರೆ ಬೇಡಿಕೆ ಕುಸುದಿರೋದ್ರಿಂದ ನಿಮಗೆ ಸಂಬಳ ಕೊಡೋದಕ್ಕೆ ಸಹ ಆಗ್ತಾಯಿಲ್ಲ ಆದರೆ ನಾನು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಖಾತೆಯಲ್ಲಿರ್ತಕ್ಕಂಥ ಹಣವನ್ನು ನಿಮಗೆ ಹದಿನೈದು ದಿನಗಳಷ್ಟು ಸಂಬಳ ನಿಮಗೆ ಕೊಡೋದಕ್ಕೆ ನನಗೆ ಸಾಧ್ಯವಾಗುತ್ತೆ ಅದನ್ನು ಹದಿನೈದು ದಿವಸ ವೇತನವನ್ನು ನನ್ನ ವೈಯಕ್ತಿಕ ಒಂದು ಹಣದಿಂದ ನಿಮಗೆ ಇದ್ದೀನಿ ಅಂತಂದು ಹೇಳಿ ಅವರನ್ನು ಒಪ್ಪಿಸಿ ಮತ್ತೆ ಆ ಕಾರ್ಖಾನೆಯಲ್ಲಿ ಕೆಲಸ ಮಾಡೋದಕ್ಕೆ ಅವರಿಗೆ ಉತ್ತೇಜನವನ್ನು ನೀಡ್ತಾರೆ ಆಮೇಲೆ ಅವರ ಅದೃಷ್ಟ ಭಾವನಗರಕ್ಕೆ ಇಂತಹ ಕಬ್ಬಿಣದ ಈ ಪೈಪ್ಗಳನ್ನು ಬೇಡಿಕೆ ಬರುತ್ತೆ ಅಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅದನ್ನು ಬೇಡಿಕೆಯನ್ನು ಪೂರೈಸ್ತಾರೆ ಅಲ್ಲಿಂದ ಬಂದಿರತಕ್ಕಂಥ ಹಣದಿಂದ ಮತ್ತೆ ಆ ಕಾರ್ಖಾನೆಯನ್ನು ಸುಸ್ಥಿತಿಗೆ ತರ್ತಾರೆ ಲಾಭದಾಯಕವನ್ನಾಗಿ ಮಾಡ್ತಾರೆ ಹೀಗಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರು ಅವಾಗ ಒಂದು ರೀತಿಯ ಕೆಲಸ ಮಾಡಿದರೆ ಅವರ ಜತೆಯಲ್ಲಿದ್ದಂಥವರು ಅವರಿಂದ ಸ್ಫೂರ್ತಿಯನ್ನು ಪಡೆದಿರ್ತಕ್ಕಂಥ ವೆಂಕಟನಾರಾಯಣಪ್ಪನವರು ಸಹ ಆ ಕಾರ್ಖಾನೆಯ ಒಂದು ಒಳಿತಿಗೋಸ್ಕರವಾಗಿ ಅದನ್ನು ವೈಭವವನ್ನು ಮರಳಿ ತರೋದಕ್ಕೆ ಅವರು ಅತ್ಯಂತ ಹೆಚ್ಚು ಶ್ರಮವನ್ನು ನೀಡಿ ತಮ್ಮ ವೈಯಕ್ತಿಕ ಹಣವನ್ನು ನೀಡಿ ಕಾರ್ಮಿಕರಿಗೆ ಅವರು ವೇತನವನ್ನು ಕೊಟ್ಟಿದ್ದು ಬಹುಶಃ ಇದು ಈ ಕೈಗಾರಿಕಾ ಇತಿಹಾಸದಲ್ಲಿ ಇದು ಮೊದಲನೇದು ಅಂತ ನಾವು ಭಾವಿಸ್ಬೋದು ಅಂಥ ವ್ಯಕ್ತಿಗಳು ಹೆಚ್ಚು ಜನರಿಗೆ ಪರಿಚಯ ಇರೋದಿಲ್ಲ ಆದರೆ ಆ ಮಾಡಿರ್ತಕ್ಕಂಥ ಕಾರ್ಯ ಅವರನ್ನು ಪರಿಚಯ ಮಾಡಿಕೊಳ್ಳುವಂತೆ ಮಾಡುತ್ತೆ ನಮಸ್ಕಾರ